नमस्कार वीक्षकरे सविरुचि सीजन 3 स्वागत सुस्वागत नानु निम प्रीतिया जान्वी नोड़ता सविरुचि सीजन 3 स्पेशल पार्टनर्स सनरिच रिफाइंड सनफ्लवर आयिल श्री कृष्ण हल्ली तुप इडी दिन अडिगे मनेयल्लि निंतु रुचिरुचियादा अडिगे माडि कोने गुळिदिद्दन्न तिंताळे यार हेळि अम्मा अम्मा अंद्रेने निस्वार्थ प्रीति त्यागद स्वरूप सो ಇವತ್ತು ಬರ್ತಾರೋ ಗೆಸ್ಟ್ ಹತ್ರ ಮಾತಾಡೋಣ ಅಮ್ಮನ ಅಡಿಗೆಲಿ ಯಾವ ಅಡಿಗೆ ಇಷ್ಟ ಅಂತ ಅವ್ರ ಹತ್ರ ಕೇಳೋಣ ಲೆಟ್ಸ್ ವೆಲ್ಕಮ್ ಸ್ಮೈಲಿಂಗ್ ಶೆಫ್ ಆರ್ ವಿ ಆರ್ ಕ್ಯಾಟರಿಂಗ್ಸ್ ನ ವಿನಯ್ ಶ್ರೀನಿವಾಸ್ ವಿನಯ್ ಶ್ರೀನಿವಾಸ್ ಅವರೇ ನಮಸ್ಕಾರ ಸವಿರುಚಿಗೆ ಸ್ವಾಗತ ಥ್ಯಾಂಕ್ ಯು ಮೇಡಂ ನಿಮಗೂ ಕೂಡ ಮತ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಮೇಡಂ ಓಕೆ ಆರೋಗ್ಯ ಎಲ್ಲ ಓಕೆ ಅಲ್ವಾ ಎಲ್ಲ ಸೂಪರ್ ಮೇಡಂ ಓಕೆ ಸೋ ನಿಮ್ಮ ನಗುನೇ ನಮಗೆ ಒಂದತರ ಸ್ಫೂರ್ತಿ ಯಾಕಂದ್ರೆ ಮೊನ್ನೆ ಕೂಡ ನಾವು ಹೇಳ್ತಾ ಇದ್ವಿ ವಿನಯ್ ಶ್ರೀನಿವಾಸ್ ಅವರ ಸ್ಮೈಲ್ ಚಿಕ್ಕ ವಯಸ್ಸಿಂದನೂ ಹಾಗೆ ಇದೆ ಅಂತ ಯಾಕಂದ್ರೆ ನಿಮ್ಮ ಚಿಕ್ಕ ವಯಸ್ಸಿನ ಫೋಟೋ ತೋರಿಸಿದ್ರು ರಂಗನಾಥ ಅಯ್ಯಂಗಾರ್ ಅವರು ಸೋ ನಿಮ್ಮ ಸ್ಮೈಲ್ ಅವಾಗಿಂದ ಇದೆ ಅಂತ ಜೊತೆಗೆ ನಿಮ್ಮ ಕ್ಯಾಟರಿಂಗ್ ಗೆ ಜಾಸ್ತಿ ಜಾಸ್ತಿ ಆರ್ಡರ್ ಬರ್ತಾ ಇರೋದು ನಿಮ್ಮ ಕೈ ರುಚಿ ಜೊತೆಗೆ ನಿಮ್ಮ ಸ್ಮೈಲ್ ಇಂದ ಅಂತ ದೇವರ ಆಶೀರ್ವಾದ ಮೇನ್ ಓಕೆ ಇವತ್ತು ಸವಿರುಚಿ ವೀಕ್ಷಕರಿಗೆ ನಗ್ತಾ ನಗ್ತಾ ಯಾವ ಅಡಿಗೆ ಮಾಡಿ ತೋರಿಸ್ತಾ ಇದ್ದೀರಾ ಒಳ್ಳೆ ನಮ್ಮ ಆರ್ ವಿ ಆರ್ ಸ್ಪೆಷಲ್ ಬೆಂಡಿ ಮಸಾಲಾ ಮಾಡಿ ತೋರಿಸೋಣ ಅಂತ ಓಕೆ ತುಂಬಾ ಚೆನ್ನಾಗಿರುತ್ತೆ ನಮ್ಮಲ್ಲಿ ಚಪಾತಿಗೆ ರೋಟಿಗೆ ಐಟಮ್ಗೆ ಇದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಗ್ರೇವಿ ಅದಕ್ಕೆ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಆರ್ ವಿ ಆರ್ ಕ್ಯಾಟರಿಂಗ್ಸ್ ನ ಬೆಂಡಿ ಮಸಾಲಾ ಎಸ್ ಓಕೆ ವೀಕ್ಷಕರೇ ಆರ್ ವಿ ಆರ್ ಕ್ಯಾಟರಿಂಗ್ ನ ಬೆಂಡಿ ಮಸಾಲಾ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಬರ್ಕೊಳ್ಳಿ ಬೆಂಡಿ ಮಸಾಲಾ ಮಾಡಲು ಬೇಕಾಗುವ ಸಾಮಗ್ರಿಗಳು 100 ಗ್ರಾಂ ಕಡಲೆ ಬೀಜ 250 ಗ್ರಾಂ ಬೆಂಡೆಕಾಯಿ 1.5 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸನ್ರಿಚ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ 2 ಚಮಚ ಖಾರದ ಪುಡಿ 1.5 ಚಮಚ ಗರಂ ಮಸಾಲೆ 50 ಗ್ರಾಂ ಮೊಸರು ರುಚಿಗೆ ತಕ್ಕಷ್ಟು ಉಪ್ಪು 1 ಚಮಚ ತುಪ್ಪ ಹೆಚ್ಚಿದ 2 ಈರುಳ್ಳಿ ಚಿಟಿಕೆ ಅರಿಶಿನ ಪುಡಿ ಮೇಡಮ್ ನಾ ಇಲ್ಲಿ ಬೆಂಡೆಕಾಯಿನ ಈ ತರ ಉದ್ದುದ್ದಾನೆ ಇಟ್ಕೊಂಡಿದ್ದೀನಿ ಒಂದು 250 ಗ್ರಾಮ್ ಅಷ್ಟು ಅಂದ್ರೆ ಒಂದು ಕಾಲ್ ಕೆಜಿ ಅಷ್ಟು ಬೆಂಡೆಕಾಯಿನ ತಗೊಂಡಿದ್ದೀನಿ ಅದನ್ನ ಹಿಂಗೆ ಮಿಕ್ಸಿಂಗ್ ಬೌಲ್ಗೆ ಹಾಕೊಳ್ತಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂದ್ರೆ 1.5 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಿದ್ದೀನಿ ಹಾಗೆ 2 ಚಮಚದಷ್ಟು ಅಚ್ಚಕಾರದ ಪುಡಿ ಚಿಲ್ಲಿ ಪೌಡರ್ 1.5 ಚಮಚದಷ್ಟು ಗರಂ ಮಸಾಲ ಇದಕ್ಕೆ ಒಂದು 50 ರಿಂದ 60 ಗ್ರಾಂ ಅಷ್ಟು ಗಟ್ಟಿ ಮೊಸರನ್ನ ತಗೊಂಡಿದ್ದೀನಿ ಇದನ್ನ ಕೂಡ ಇದಕ್ಕೆ ಹಾಕೋಬಿಡೋಣ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಂದು ಚಿಟಿಕೆ ಅರಿಶಿಣ ಹಾಕೊಳ್ತಾ ಇದೀನಿ ಹಾಗೆ ಕಡಲೆಕಾಯಿ ಬೀಜ ಒಂದು 100 ಗ್ರಾಂ ಅಷ್ಟು ಕಡಲೆಕಾಯಿ ಬೀಜನ ಹುರಿದು ಸಿಪ್ಪೆ ತಕೊಂಡು ತಗೊಂಡು ಬಂದಿದ್ದೀನಿ ಇದನ್ನ ತರಿ ತರಿ ಪೌಡರ್ ಮಾಡ್ಕೊಳ್ಳೋಣ ಮೇಡಂ ತರಿ ತರಿ ಪೌಡರ್ ಮಾಡ್ಕೊಂಡ್ರೆ ಸಾಕು ಮೇಡಂ ಈಗ ಇದನ್ನ ಕೂಡ ಹಾಕೊಳ್ತಿದ್ದೀನಿ ಇದಕ್ಕೆ ಇದರ ಜೊತೆಗೆ ಒಂದ್ ಸ್ವಲ್ಪ ನೀರು ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ ಸ್ವಲ್ಪ ನೀರು ಹಾಕಿ ಇದನ್ನ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಮೇಡಮ್ ಸೈಡ್ಗೆ ಮೇಡಮ್ ಮದುವೆ ಮನೆಗಳಲ್ಲಿ ಬೆಂಡಿ ಫ್ರೈ ಮಾಡ್ತೀವಿ ಬೆಂಡಿ ಮಸಾಲಾ ಮಾಡ್ತೀವಿ ಬೆಂಡಿ ಕ್ರಿಸ್ಪಿ ಮಾಡ್ತೀವಿ ಮತ್ತೆ ಬೆಂಡಿ ಕುರ್ಕುರೆ ಮಾಡ್ತೀವಿ ಬೆಂಡೆಕಾಯಲ್ಲೇ ಸುಮಾರು ಒಂದು 10-15 ವೆರೈಟಿ ಡಿಶಸ್ ಮಾಡ್ತೀವಿ ಅದ್ರಲ್ಲಿ ಏನ್ ಸೆಲೆಕ್ಟ್ ಮಾಡ್ತಾರೆ ಒಂದು ಎರಡು ಡಿಶ್ ಅಂತೂ ಇದ್ದೇ ಇರುತ್ತೆ ಮಧ್ಯ ಮಧ್ಯ ಈ ತರ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡೋಣ ಈಗ ಒಂದು ಪ್ಯಾನ್ ಕೊಡಿ ಮೇಡಮ್ ಒಂದು ಪ್ಯಾನ್ ಕೊಡ್ಲಾ ಸೋ ಈಗ ಈ ಬೆಂಡಿ ಮಸಾಲಾ ಮಾಡುವಾಗ ಬೆಂಡೆಕಾಯಿ ಅಂದ್ರೇನೆ ಈ ಲೋಳೆ ಲೋಳೆ ತರ ಇರುತ್ತಲ್ವಾ ಹೌದು ಮೇಡಂ ಅದ ಏನಾಗಲ್ಲ ಅದಕ್ಕೆ ಹಾ ಹೋಗುತ್ತೆ ಮೇಡಂ ನಾವು ಮೊಸರು ಹಾಕಿದೀವಲ್ಲ ಮತ್ತೆ ಇದನ್ನ ಚೆನ್ನಾಗಿ ಆಯಿಲ್ ಅಲ್ಲಿ ಫ್ರೈ ಮಾಡ್ತೀವಿ ಆದ್ರಿಂದ ನಿಮಗೆ ಆ ಲೋಳೆ ಅಂಶ ಇರಲ್ಲ ಮೇಡಂ ಪೂರ್ತಿ ಹೊರಟೋಗುತ್ತೆ ಸೋ ಕೆಲವರೆಲ್ಲ ಈ ಬೆಂಡೆಕಾಯಿ ಅಂದ್ರೇನೆ ಅಯ್ಯೋ ಅದ ಲೋಳೆ ಅಪ್ಪ ಬೇಡ ಅಂತಾರೆ ಸೋ ಲೋಳೆ ಹೋಗೋ ತರ ಮಾಡೋದಕ್ಕೆ ಏನು ಮಾಡಬೇಕು ಏನಿಲ್ಲ ಮೇಡಂ ಇದನ್ನ ಚೆನ್ನಾಗಿ ಫ್ರೈ ಮಾಡಬೇಕು ಆಯಿಲ್ ಅಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ರೆ 100% ಲೋಳೆ ಇರದೇ ಇಲ್ಲ ನೀಟಾಗಿ ಚೆನ್ನಾಗಿ ಬೆಂಡೆಕಾಯಿ ಆ ಲೋಳೆ ಎಲ್ಲಾ ಪೂರ್ತಿ ಬಿಟ್ಕೊಂಡು ಬಂದ್ಬಿಡುತ್ತೆ ಅಲ್ಲೇನೆ ಮತ್ತೆ ಇದನ್ನ ಕಟ್ ಮಾಡಕ್ಕೂ ಮುಂಚೆನೂ ಬಟ್ಟೆಲೆಲ್ಲ ನೀಟಾಗಿ ಒರೆಸಿ ಆ ಸೈಡ್ ಎಲ್ಲ ಎಜ್ಜೆಲ್ಲ ಕಟ್ ಮಾಡಿ ನೀಟಾಗಿ ಮಾಡಿದ್ರೆ ಯಾವ ಲೋಳೆನೂ ಇರಲ್ಲ ಮೇಡಮ್ ಈಗ ಎಣ್ಣೆ ಹಾಕೋಣ ಮೇಡಮ್ ಸ್ವಲ್ಪ 4 ಟೇಬಲ್ ಸ್ಪೂನ್ ಅಷ್ಟು 4 ಟೇಬಲ್ ಸ್ಪೂನ್ ಎಣ್ಣೆ ಎಸ್ ಈ ಕಡೆಗೆ ಇಟ್ಬಿಡೋಣ ಸರ್ ಬೇಗ ಆಗುತ್ತೆ ಸಾಕ ಸಾಕ ಸೋ ಒಂದು 5-6 ಸ್ಪೂನ್ ಒಂದು 4-5 ಟೇಬಲ್ ಸ್ಪೂನ್ 5 ಟೇಬಲ್ ಸ್ಪೂನ್ ಎಣ್ಣೆ ಎಣ್ಣೆ ಅದರ ಜೊತೆಗೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಳ್ತಿದ್ದೀನಿ ಮೇಡಂ ವಿನಯ್ ಅವರೇ ಈಗ ನೀವು ಕ್ಯಾಟರಿಂಗ್ಸ್ ನ ನಡೆಸ್ತೀರಾ ಚೆನ್ನಾಗೆಲ್ಲ ಆರ್ಡರ್ ಬರುತ್ತೆ ನೀವ್ ಯಾಕೆ ಹೋಟೆಲ್ ನ ಶುರು ಮಾಡಬಾರದು
ಮೇಡಮ್ ಅದೇ ನಾ ಹೇಳದ್ನಲ್ಲ ಒಂದಕ್ಕೆ ಕಾನ್ಸಂಟ್ರೇಟ್ ಮಾಡ್ಬೇಕು ಅಂತ ನಾನು ಯಾವಾಗ್ಲೂ ಅವಾಗ್ಲೇ ನಿಮ್ಗೆ 100% ಗುರಿ ಯಾವಾಗ್ಲೂ ಒಂದ್ ಕಡೆಗಿಟ್ರೆ ಅದು ಕರೆಕ್ಟ್ ಆಗಿ ಗುರಿಗೆ ಮುಟ್ಟುತ್ತೆ. ಹಾಗೇನೆ ಈಗ ತುಂಬಾ ಎರಡೆರಡು ಕಾಲು ಮೂರ್ ಕಾಲು ಹಾಕ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ, ಎಲ್ಲೂ ಕಾನ್ಸಂಟ್ರೇಟ್ ಮಾಡಕ್ ಆಗಲ್ಲ. ಆದ್ರಿಂದ ಬರೀ ಕೇಟರಿಂಗ್ ಮಾತ್ರ ಮಾಡ್ಬೇಕು ಅನ್ನೋದು. ಓಕೆ, ಅದ್ರ ಜೊತೆಗೆ ನಾನು ಇನ್ನೊಂದ್ ವಿಚಾರ ಕೇಳ್ಪಟ್ಟಿದ್ದೆ. ಅಪ್ಪ ನಮ್ ಜೊತೆ ಮಾತಾಡುವಾಗ ಹೇಳ್ತಾ ಇದ್ರು ನೀವು ಹೋಟೆಲ್ ಅಲ್ಲಿ ಮಾಡಿದ್ರಿ ಆದ್ರೆ ಅದರಿಂದ ಸ್ವಲ್ಪ ಲಾಸ್ ಆಯ್ತು ಅಂತ. ಹೌದು, ಯಾವಾಗ ಮಾಡಿದ್ದು ನೀವು? 2020 ಕೋವಿಡ್ ಟೈಮ್ ಅಲ್ಲಿ ಮಾಡಿದ್ವಿ, ಮಾಡಿ ಟೈಮ್ ತಪ್ಪಿತ್ತಷ್ಟೇ ನಮ್ದು. ಆದ್ರಿಂದ ಸುಮಾರು ನಾವು ಮಾಡಿ ಒಂದು 15-20 ದಿವಸಕ್ಕೆ ಲಾಕ್ ಡೌನ್ ಶುರು ಆಯ್ತು. 3 ತಿಂಗಳು ಆಯ್ತು, ತಿರ್ಗಾ ಸೆಕೆಂಡ್ ಲಾಕ್ ಡೌನ್ ಆಯ್ತು, ಒಂದ್ 2 ತಿಂಗಳು ಓಪನ್ ಆಗಿ ಆಮೇಲೆ ಹಾಫ್ ಓಪನ್ ಆಯ್ತು. ಆದ್ರಿಂದ ನಾ ಫುಲ್ ಫ್ಲೆಡ್ಜ್ ಒಂದ್ ವರ್ಷ ಪೂರ್ತಿ ಅದನ್ನ ಕಂಟಿನ್ಯೂಸ್ ಆಗಿ ಬೇರ್ ಮಾಡಕ್ ಆಗ್ಲಿಲ್ಲ. ಮತ್ ನನಗಿದ್ ಸರಿನೂ ಅಲ್ಲ ಅನಿಸ್ತು, ನನಗಲ್ಲ ಅದು ಅಂತ. ಅದಕ್ಕೆ ಆದಷ್ಟು ಬೇಗ ಅದನ್ನ ಕ್ಲೋಸ್ ಮಾಡಿ ತಿರ್ಗಾ ವಾಪಸ್ ಕೇಟರಿಂಗ್ ಫುಲ್ ಫ್ಲೆಡ್ಜ್. ಅವಾಗ್ಲೂ ಕೇಟರಿಂಗ್ ಮಾಡ್ತಿದ್ವಿ, ಕೇಟರಿಂಗ್ ಅಂತೂ ಬಿಟ್ಟಿಲ್ಲ, ಬಟ್ ಫುಲ್ ಫ್ಲೆಡ್ಜ್ ಇದಕ್ಕೆ ಬಂದ್ಬಿಟ್ಟೆ. ಮೇಡಮ್ ಇದು ಚೆನ್ನಾಗಿ ಕಾದಿದೆ. ಈಗ ನಾನು 2 ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ನೈಸ್, ಇದನ್ನ ಹಾಕೋಣ ಈಗ. ಅದರ ಜೊತೆಗೆ ಇದಕ್ಕೂ ಕೂಡ ಒಂದು ಚಿಟಿಕಿ ಅರಿಶಿಣ ನೋಡಿ, ಇದು ಚೆನ್ನಾಗಿ ಫ್ರೈ ಆಗ್ತಿದೆ. ಈ ಸಮಯದಲ್ಲಿ ಇದಕ್ಕೆ ಒಂದು 1/4 ಚಮಚದಷ್ಟು ಚಿಲ್ಲಿ ಪೌಡರ್ ನ ಹಾಕೊಳ್ತೀವಿ ಮೇಡಮ್. ಸೊ ಒಂದ್ ಬಿಸ್ನೆಸ್ ವ್ಯವಹಾರ ಅಂದಾಗ ಲಾಸ್ ಲಾಭ ಇದ್ದೇ ಇರುತ್ತೆ, ಅದಕ್ಕೆ ಹೆದರ್ಕೊಂಡು ಲಾಸ್ ಆಗ್ಬಿಟ್ರೆ ಏನ್ ಮಾಡೋದು ಏನ್ ಮಾಡಿದ್ರೆ ಏನು ಮಾಡಕ್ ಆಗಲ್ಲ. ಇದೊಂದು ಅನುಭವ ಆಯ್ತು, ಅದಾದ್ಮೇಲೆ ಇಲ್ಲ ಇದು ನನಗಲ್ಲ ಅಂದ್ಬಿಟ್ಟು ನೀವು ಕ್ಯಾಟರಿಂಗ್ ಶುರು ಮಾಡಿದ್ರಿ, ಅದ್ರಲ್ಲಿ ಕಮ್ ಬ್ಯಾಕ್ ಆಗಿದ್ದೀರಾ, ಇಲ್ಲ ಬಿಡಪ್ಪ ಇದ್ರಲ್ಲೇ ಹೋಗೋಣ, ಇಲ್ಲ ಇದೆಂದಿದೆ ಅಂತ ಕಂಡ್ಕೊಂಡಿದ್ದೀರಾ ಇಲ್ಲಿ ನಿಮ್ಗೆ ಯಾವ್ದು ಸೂಟ್ ಆಗತ್ತೆ ಅನ್ನೋದನ್ನ. ಸೊ ಹಾಗಾಗಿ ಹೆದರ್ಕೊಂಡು ಕೂರ್ಬಾರ್ದು, ಏನಾದ್ರೂ ಬೇಜಾರಾಗೂ ಕೂರ್ಬಾರ್ದು. ಮೇಡಮ್ ಇದು ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ, ನಾವ್ ಈಗ ಮಿಕ್ಸ್ ಮಾಡಿ ಇಟ್ಕೊಂಡಿದೀವಲ್ಲ, ಇದನ್ನ ಪೂರ್ತಿ ಇದಕ್ಕೆ ಹಾಕೋಣ. ಚೆನ್ನಾಗಿ ಬೇಯ್ಬೇಕಲ್ಲ ಇದನ್ನ. ಈಗ ಒಂದು 15-20 ನಿಮಿಷ ಸಣ್ಣ ಕಾವಲ್ಲಿ ಚೆನ್ನಾಗಿ ಇದನ್ನ ಬೇಯಿಸಿದ್ರೆ ಮೇಡಮ್ ಬೆಂಡಿ ಮಸಾಲಾ ರೆಡಿ ಆಗ್ಬಿಡುತ್ತೆ. ತುಂಬಾ ಈಸಿ ಅಲ್ಲ, ತುಂಬಾ ಸಿಂಪಲ್ ಸ್ಟೆಪ್ಸ್. ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಮಿಕ್ಸಿಂಗ್ ಬೌಲ್ ಅಲ್ಲೇ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕಿ ಈರುಳ್ಳಿ ಫ್ರೈ ಮಾಡಿ ಅರಶಿನ ಹಾಕಿ ಸ್ವಲ್ಪ ಚಿಲ್ಲಿ ಪೌಡರ್ ಅದಕ್ಕೆ ಇದನ್ನ ಹಾಕಿ ಮಿಕ್ಸ್ ಮಾಡ್ರೆ ಇದನ್ನ ಹಾಕ್ಬಿಟ್ರೆ ಚೆನ್ನಾಗಿ ಅದ ಬೆಂಡೆಕಾಯಿ ಬೇಯೋವರೆಗೂ ಚೆನ್ನಾಗಿ ಬೇಯಿಸ್ಬಿಟ್ರೆ ಆಯ್ತು ಮೇಡಮ್. ಸೊ ಆಚೆ ಈಚೆ ಕಟ್ ಮಾಡಿ ಫುಲ್ ಉದ್ದಕ್ಕೆ ಹಾಗೆ ಹಾಕಿದಿರಾ? ಹೌದು ಮೇಡಮ್, ಹುಳ ಇಲ್ದೇ ಇರೋದ್ ನೋಡ್ ತಗೋಬೇಕು, ನೀಟಾಗಿರ್ಬೇಕು, ಎಳಸಾಗಿರ್ಬೇಕು ಮೈನ್. ಫುಲ್ ಇಡೀ ಇಡೀ ಹಂಗೆ ಹಾಕೋದ್ರಿಂದ. ಹೌದು ಮೇಡಮ್, ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೋಣ ಮೇಡಮ್. ಈಗ ಅರ್ಧ ಕಪ್ ನಷ್ಟು ನೀರು, ಲಿಡ್ ಮುಚ್ಚಿಟ್ಕೊಳ್ಳೋಣ ಮೇಡಮ್. ವಿನಯ್ ಅವರ ಹಬ್ಬ ಎಲ್ಲ ಮುಗೀತಿ ಇವಾಗ, ಹೇಗ್ ನಡೀತಾ ಇದೆ ಕೇಟರಿಂಗ್? ತುಂಬಾ ಚೆನ್ನಾಗಿ ನಡೀತಿದೆ ಮೇಡಮ್, ಇವಾಗ್ಲೇ ಸೀಸನ್ ಶುರು ಹಬ್ಬದಿಂದಾನೆ, ಇನ್ನ ಡಿಸೆಂಬರ್ ವರೆಗೂ ಇದ್ದೇ ಇರುತ್ತೆ ಮೇಡಮ್. ಸಂಕ್ರಾಂತಿ ಟೈಮಲ್ಲಿ ಸ್ವಲ್ಪ, ಸಂಕ್ರಾಂತಿ ಹಬ್ಬಕ್ಕೆ ಒಂದ್ 15 ದಿವಸದ ಮುಂಚೆ ಸ್ವಲ್ಪ ಕಮ್ಮಿ ಆಗುತ್ತೆ, ಅಲ್ಲಿವರೆಗೂ ಇದ್ದೇ ಇರುತ್ತೆ ಕಂಟಿನ್ಯೂಸ್. ಅಂದ್ರೆ ಆ ಟೈಮಲ್ಲಿ ಯಾಕೆ ಕಮ್ಮಿ ಆಗುತ್ತೆ? ಧನುರ್ಮಾಸ ಬರುತ್ತೆ ಮೇಡಮ್. ಓಹೋ, ಧನುರ್ಮಾಸ ಮದ್ವೆಗಳು ಏನು ಮಾಡಲ್ಲ, ಶೂನ್ಯ ಮಾಸ. ಇದು ಯಾವ್ದಕ್ಕೆಲ್ಲ ಚೆನ್ನಾಗಿರುತ್ತೆ ಮೇಡಮ್? ಇದು ಚಪಾತಿ ಜೊತೆಗೆ, ಪರೋಟಾ ಜೊತೆಗೆ, ಅಕ್ಕಿ ರೊಟ್ಟಿಗೆ, ಆಮೇಲೆ ನಿಮ್ಗೆ ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ. ಅನ್ನ ಜೊತೆ ಕಲ್ಸ್ಕೊಂಡು ತಿನ್ನಕ್ಕೂ ತುಂಬಾ ಚೆನ್ನಾಗಿರುತ್ತೆ, ಎಲ್ಲದಕ್ಕೂ ಆಗುತ್ತೆ. ಓ ಎಸ್, ಸೂಪರ್. ಮಾಡೋದು ಕೂಡ ಬಹಳ ಸುಲಭ ಅಲ್ವಾ? ಹೌದು, ಅದು ಫುಲ್ ಉದ್ದ ಇರುತ್ತಲ್ಲ, ಮಕ್ಕಳಿಗೆಲ್ಲ ತಿನ್ನಕ್ ಓಕೆನಾ? ತುಂಬಾ ಇಷ್ಟ ಆಗತ್ತೆ ಮೇಡಮ್ ಮಕ್ಕಳಿಗೆ, 2-2 ಪೀಸ್ ಹಾಕ್ಬಿಟ್ರೆ ಸಾಕಿದು. ವಿನಯ್ ಅವ್ರೆ, ನಾನು ಸ್ಟಾರ್ಟಿಂಗ್ ನಿಮ್ಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದನ್ನ ನೀವು ಕೇಳಿಸ್ಕೊಂಡ್ರೋ ಇಲ್ವೋ ಗೊತ್ತಿಲ್ಲ, ಅಂದ್ರೆ ಅಮ್ಮ ಮಾಡೋ ಅಡಿಗೆ ನಮಗೆ ಯಾವತ್ತಿದ್ರು ಕೂಡ ರುಚಿನೇ ಬೇರೆ. ನಿಮಗೆ ನಿಮ್ಮ ಅಮ್ಮ ಮಾಡ್ತಿದ್ದ ಯಾವ ಅಡಿಗೆ ತುಂಬಾ ಇಷ್ಟ ಆಗತ್ತೆ? ಮೇಡಮ್ ಅವ್ರು ಮಾಡೋ ವಾಂಗಿಬಾತ್ ತುಂಬಾ ಇಷ್ಟ ಆಗತ್ತೆ ನಮ್ಗೆ. ವಾಂಗಿಬಾತ್, ವಾಂಗಿಬಾತ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಸ್ಪೆಷಲ್ ಸ್ಪೆಷಲ್ ಅಮ್ಮನ್ ಕೈ ಅಡಿಗೆನೆ ಸ್ಪೆಷಲ್ ಅಲ್ವಾ? ಸ್ಪೆಷಲ್ ಅಂತ ಹೇಳಿದ್ರೆ ವಾಂಗಿಬಾತು, ಸೊಪ್ಪಿನ ಸಾರು, ಸೊಪ್ಪಿನ ಸಾಂಬಾರ್ ತುಂಬಾ ಚೆನ್ನಾಗಿ ಮಾಡೋರು. ಮಸೊಪ್ಪ ಎಲ್ಲ ಮಿಕ್ಸೆಡ್ ಸೊಪ್ಪು ಹಾಕಿ ಕೆಂಪು ಸಾಂಬಾರ್, ಕೆಂಪು ಸಾಂಬಾರ್ ತುಂಬಾ ಚೆನ್ನಾಗಿ ಮಾಡೋರು. ಅದು ಬಹಳ ಇಷ್ಟ, ಬಹಳ ಇಷ್ಟ. ನೀವಂದ್ರೆ ಕೇಳಿ ಕೇಳಿ ಮಾಡಿಸ್ಕೊತಾ ಇದ್ರೆ ವಾರಕ್ಕೆ ನಮ್ಗೆ ಇಷ್ಟ ಅಂತ ಗೊತ್ತಲ್ವಾ? ಅದು ವಾರಕ್ಕೆ ಒಂದ್ 2 ಸಲಿನಂತೂ ಮಾಡೇ ಮಾಡೋರು ಮೇಡಮ್. ಇದು ಟಿಫನ್ ಟೈಮ್ ಅಲ್ಲಿ ವಾಂಗಿಬಾತ್ ಮಾಡೋರು. ನಾವು ಕಾಲೇಜ್ಗೆ ಹೋಗ್ಬೇಕು, ಸ್ಕೂಲ್ ಹೋಗ್ಬೇಕು ಅಂದ್ರೆ ಅದನ್ನ ಪಾರ್ಸಲ್ ಅದೇ ಡಬ್ಬಿ. ಈಗ ನಿಮ್ಮ RVR ಕ್ಯಾಟರಿಂಗ್ ಇದೆಯಲ್ಲ ಮೇಡಮ್, ನಿಮ್ಮ ಕ್ಯಾಟರಿಂಗ್ ಅಲ್ಲಿ ಅಮ್ಮನ ಸ್ಪೆಷಲ್ ಅಡುಗೆಗಳೇನಾದ್ರು ಕೊಡುಗೆ ಕೊಟ್ಟು ಹೋಗಿದಾರ? ಅಂದ್ರೆ ಸುಮಾರು ಐಟಮ್ಗಳು ಮೇಡಮ್, ನಾನು ತಿಳಿ ಸಾರು ಮಾಡೋದ್ರಿಂದ ಹಿಡಿದು ಕೆಲವೊಂದು ನಾನ್ ಪರ್ಸನಲ್ ಆಗಿ ಮಾಡೋದನ್ನೆಲ್ಲ ಸುಮಾರು ಅವ್ರದೇ ಫಾಲೋ ಮಾಡ್ತೀನಿ ನಾನು. ಅವರು ಹೇಗ್ ಮಾಡ್ತಿದ್ರು ಅಂತ ನಾನು ನೋಡ್ತಿದ್ನಲ್ಲ. ಜೊತೆಗೂ ನಾನು ಅಡಿಗೆ ಮನೇಲಿ ಅವ್ರು ಹೆಲ್ಪ್ ಮಾಡೋವಾಗ, ಯಾವಾಗ್ಲೂ ರಜಾ ಇದ್ದಾಗ ಹಬ್ಬದ ಟೈಮಲ್ಲೆಲ್ಲ ಅವ್ರಿಗೆ ಹೆಲ್ಪ್ ಮಾಡಕ್ ಹೋಗ್ತಿದ್ವಿ. ಅವಾಗ ಅವ್ರು ಮಾಡೋದು ಗೊತ್ತಾಗೋದು, ನೀನ್ ಫಸ್ಟ್ ಆಚೆ ಹೋಗು ಅನ್ನೋರು, ನೀ ಗಲೀಜ್ ಮಾಡ್ತೀಯ ಕಿಚನ್ನ, ನೀನ್ ಹೋಗಿ ಆಚೆಗೆ ಅಂತ. ಆದ್ರಿಂದ ಅದು ಗೊತ್ತಾಗ್ಬಿಟ್ಟಿದೆ ಮೇಡಮ್, ಸುಮಾರಷ್ಟು ಅಡಿಗೆಗಳು ಅವ್ರು ಏನ್ ಹೇಳಿದಾರೋ ಅದನ್ನೇ ಫಾಲೋ ಮಾಡ್ತೀನಿ. ಸೊ ಅಮ್ಮ ಕೈ ತುತ್ತು ಕೊಡ್ತಾ ಇದ್ದಾರೆ? 100% ಅವೆಲ್ಲ ಇದ್ದೇ ಇರುತ್ತಲ್ಲ ಮೇಡಮ್ ಎಲ್ಲರೂ ಮನೇಲಿ. ಓಕೆ,
ಮೇಡಮ್ ಒಂದ್ 15 ನಿಮಿಷ ಆಗಿದೆ ಓಪನ್ ಮಾಡೋಣ ನೋಡಿ ಚೆನ್ನಾಗಿ ಇದು ಜಿಡ್ ಬಿಟ್ಕೊಂಡು ಬಂದಿರುತ್ತೆ ಈಗ ಇದು ರೆಡಿ ಆಗಿದೆ ಅಂತ ಅರ್ಥ ನೋಡಿ ಬೆಂಡೆಕಾಯಿ ಚೆನ್ನಾಗಿ ಬೆಂದಿದೆ ಈಗ ಸ್ಟೌ ನ ಆಫ್ ಮಾಡ್ಕೋ ಮೇಡಮ್ ಬೆಂಡಿ ಮಸಾಲಾ ಬಿಸಿ ಬಿಸಿಯಾಗಿ ರೆಡಿ ಆಗಿದೆ ನೋಡಿ ಆರ್ ವಿ ಆರ್ ಸ್ಪೆಷಲ್ ತೋಳಿ ಚಪಾತಿ ಜೊತೆ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ ಮೇಡಂ ಬಿಸಿ ಬಿಸಿಯಾದ ಆರ್ ವಿ ಆರ್ ಕೇಟರಿಂಗ್ಸ್ ನ ಬೆಂಡಿ ಮಸಾಲಾ ರೆಡಿ ಆಗಿದೆ ಆಹಾ ಮಸಾಲೆ ಅಂತ ಅದ್ಭುತವಾಗಿ ಕಾಣಿಸ್ತಾ ಇದೆ ಚಪಾತಿ ಜೊತೆಗೆ ಟೇಸ್ಟ್ ಮಾಡಿ ಹೇಳ್ತೀನಿ ಆದ್ರೆ ಅದಕ್ಕಿಂತ ಮುಂಚೆ ವಿನಯ್ ಅವರು ಬೆಂಡಿ ಮಸಾಲಾನ ಹೇಗೆ ಮಾಡಿದ್ರು ಅಂತ ನೋಡ್ಕೊಂಡು ಬನ್ನಿ ಬೆಂಡಿ ಮಸಾಲಾ ಮಾಡುವ ವಿಧಾನ ಒಂದು ಮಿಕ್ಸಿ ಜಾರಿಗೆ ಹುರಿದು ಸಿಪ್ಪೆ ಸುಲಿದ 100 ಗ್ರಾಂ ಕಡಲೆ ಬೀಜ ಹಾಕಿ ರುಬ್ಬಿಕೊಳ್ಳಿ ಒಂದು ಬೌಲ್ ಗೆ 250 ಗ್ರಾಂ ಬೆಂಡೆಕಾಯಿ 1.5 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಚಮಚ ಖಾರದ ಪುಡಿ 1.5 ಚಮಚ ಗರಂ ಮಸಾಲೆ 50 ಗ್ರಾಂ ಗಟ್ಟಿ ಮೊಸರು ರುಚಿಗೆ ತಕ್ಕಷ್ಟು ಉಪ್ಪು ಚಿಟಿಕೆ ಅರಿಶಿನ ತರಿತರಿಯಾಗಿ ರುಬ್ಬಿದ ಕಡಲೆ ಬೀಜ ಸ್ವಲ್ಪ ನೀರು ಹಾಕಿ ಮಿಶ್ರಣ ಮಾಡಿ ಮ್ಯಾರಿನೇಟ್ ಆಗಲು ಬಿಡಿ ನಂತರ ಒಂದು ಬಾಣಲಿಗೆ 4 ಚಮಚ ಎಣ್ಣೆ 1 ಚಮಚ ತುಪ್ಪ ಹಾಕಿ ಕಾದ ನಂತರ ಹೆಚ್ಚಿದ 2 ಈರುಳ್ಳಿ ಚಿಟಿಕೆ ಅರಿಶಿನ ಪುಡಿ ಅರ್ಧ ಚಮಚ ಖಾರದ ಪುಡಿ ಹಾಕಿ ಮಿಶ್ರಣ ಮಾಡಿ ಮ್ಯಾರಿನೇಟ್ ಮಾಡಿಕೊಂಡ ಬೆಂಡೆಕಾಯಿ ಹಾಕಿ ಸ್ವಲ್ಪ ನೀರು ಹಾಕಿ ಲಿಡ್ ಮುಚ್ಚಿ ಬೇಯಿಸಿಕೊಂಡರೆ ರುಚಿಕರವಾದ ಬೆಂಡಿ ಮಸಾಲಾ ಸವಿಯಲು ಸಿದ್ಧ ಇವಾಗ ಬಿಸಿ ಬಿಸಿ ಚಪಾತಿ ಜೊತೆಗೆ ಬೆಂಡಿ ಮಸಾಲಾನ ಟೇಸ್ಟ್ ಮಾಡೋಣ ಎಲ್ಲ ಸಕದಾಗಿದೆ ಆಕ್ಚುಲಿ ಬೆಂಡೆಕಾಯಿ ನೀಟಾಗಿ ಬೆಂದಿದೆ ಯಾವುದು ಅದು ಲೋಳೆ ತರ ಇರುತ್ತಲ್ಲ ಎಲ್ಲ ಹೋಗಿದೆ ಒಳ್ಳೆ ಟೇಸ್ಟ್ ಉಪ್ಪು ಮಸಾಲೆ ಮಾಡೋದಕ್ಕೆ ಈಸಿ ತಿನ್ನೋದಕ್ ಮಾತ್ರ ಸಕ್ಕದಾಗಿದೆ ಆಕ್ಚುಲಿ ಮನೆಯಲ್ಲಿ ಬೆಂಡೆಕಾಯಿನ ಕುಯ್ದ್ಬಿಟ್ಟು ಒಗ್ಗರಣೆಗೆ ಹಾಕ್ಬಿಡ್ತೀನಿ ಮತ್ತೆ ಸಮಟೈಮ್ಸ್ ಏನ ಲೋಳೆ ಇದ್ರೆ ತಿನ್ನಲ್ಲ ಏ ಬೆಂಡೆಕಾಯಿ ಮಾಡ್ಬೇಡ ಅಂತಾನೆ ಬಟ್ ಇದನ್ನ ನನ್ ಮಗನಿಗೆ ಮಾಡ್ಕೊಡ್ಬೇಕು ಅನಿಸ್ತಾ ಇದೆ ಅಷ್ಟು ಈಸಿ ತುಂಬಾನೇ ಚೆನ್ನಾಗಿದೆ ಹೌದು ಮಕ್ಕಳೆಲ್ಲ ಎಂಜಾಯ್ ಮಾಡ್ತಾರೆ ಫಿಕ್ಸ್ ಬಾಕ್ಸಿಗೆ ನಾಳೆ ಥ್ಯಾಂಕ್ ಯು ವಿನಯ್ ಅವರೇ ತುಂಬಾ ಸುಲಭವಾಗಿ ತುಂಬಾ ಟೇಸ್ಟಿ ಆದ ಬೆಂಡಿ ಮಸಾಲಾ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ರಿ ಥ್ಯಾಂಕ್ಸ್ ಲಾಟ್ ನಿಮಗೆ